ನಮಸ್ಕಾರ. ಇವತ್ತು ನಾನು ಪಾತಂಜಲ ಯೋಗಸೂತ್ರ ಎನ್ನುವ ಪುಸ್ತಕವನ್ನು ಪರಿಚಯ ಮಾಡಿಕೊಳ್ಳಲಿಕ್ಕಿದ್ದೇನೆ. ಈ ಪುಸ್ತಕವನ್ನು ಬರೆದವರು ಬಸವನ ಬಾಗೇವಾಡಿಯ ಮಲ್ಲಿಕಾರ್ಜುನ ಶಿವಯೋಗಿಗಳು. ಇದರ ಹಿನ್ನೆಲೆ ಅಂತ ಹೇಳಿದರೆ, ಭಾರತೀಯ ಆಸ್ತಿಕ ದರ್ಶನಗಳು ಆರು ಅಂತ ಏನು ಹೇಳ್ತೇವೆ, ಅದರಲ್ಲಿ ಪ್ರತಿ ದರ್ಶನಗಳಿಗೂ ಕೂಡ ಸೂತ್ರಕಾರರು ಅಂತ ಇದ್ದಾರೆ. ಈ ಸೂತ್ರವನ್ನು ಬರೆದವರು ಉದಾಹರಣೆಗೆ ವೈಶೇಷಿಕಕ್ಕೆ ಕಣಾದ ಕಶ್ಯಪರು, ಸಾಂಖ್ಯಕ್ಕೆ ಕಪಿಲರು, ಹಾಗೆ ಮೀಮಾಂಸಕ್ಕೆ ಜೈಮಿನಿ ಮಹರ್ಷಿಗಳು, ಅಂದರೆ ಅವರು ವ್ಯಾಸರ ಶಿಷ್ಯರು ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಭಗವಾನ್ ಉಪವರ್ಷರು ಬರೆದಂತಹ ವೃತ್ತಿ, ಆಮೇಲೆ ನ್ಯಾಯಕ್ಕೆ ಗೌತಮರು, ನಮ್ಮ ಬ್ರಹ್ಮಸೂತ್ರವನ್ನು ಅಂದರೆ ವೇದಾಂತಿಗಳಿಗೆ ಬ್ರಹ್ಮಸೂತ್ರವನ್ನು ಬರೆದವರು ವ್ಯಾಸರು ಅಂತ ಹೇಳಿದೆ, ಅದಕ್ಕೆ ಶಂಕರಾಚಾರ್ಯರ ಭಾಷ್ಯವನ್ನು ಬರೆದಿದ್ದಾರೆ. ಆಮೇಲೆ ನ್ಯಾಯಕ್ಕೆ ಗೌಡಪಾದರು ವೃತ್ತಿ ಅನ್ನೋ ಭಾಷ್ಯವನ್ನು ಬರೆದಿದ್ದಾರೆ. ಹೀಗೆ ಪ್ರತಿಯೊಂದಕ್ಕೂ ಅದರ ಮೂಲವಾದ ಸೂತ್ರ ಸಂಕ್ಷಿಪ್ತವಾಗಿ, ಅದಕ್ಕೆ ಮುಂದೆ ಆಚಾರ್ಯರುಗಳು ಬಂದು ವಿವರಣೆಯನ್ನು ಕೊಡೋದಿದೆ, ಭಾಷ್ಯ ಬರೆಯುವುದಿದೆ, ಹೀಗೆಲ್ಲ ಇದೆ. ಅದೇ ರೀತಿಯಲ್ಲಿ ಯೋಗ ದರ್ಶನಕ್ಕೆ ಅದರ ಮೂಲ ಪುರುಷರು ಹಿರಣ್ಯಗರ್ಭ ಮಹರ್ಷಿಗಳು ಅಂತ ಹೇಳ್ತಾರೆ. ಹಿರಣ್ಯಗರ್ಭ ಮಹರ್ಷಿಗಳು ಅಂತ ಹೇಳಿದರೆ ಅದು ಬ್ರಹ್ಮಾನಾರ್ಥದಲ್ಲಿಯೋ ಅಥವಾ ಮಹರ್ಷಿಗಳು ಒಬ್ಬರು ಇದ್ದರೋ ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಸುಮಾರು 195 ಸೂತ್ರಗಳಿರುವಂತಹ ಪತಂಜಲಿ ಬರೆದಂತಹ ಯೋಗ ಸೂತ್ರಗಳು ಲಭ್ಯ ಇದೆ. ಅದಕ್ಕೆ ಬಸವನ ಬಾಗೇವಾಡಿಯ ಮಲ್ಲಿಕಾರ್ಜುನ ಶಿವಯೋಗಿಗಳು ಅದನ್ನು ವಿವರಣೆ ಮಾಡಿ ಅದಕ್ಕೆ ಅರ್ಥವನ್ನು ಬರೆದಿದ್ದಾರೆ. ಅದನ್ನು ಈ ಪುಸ್ತಕದಲ್ಲಿ ನಾವು ಕಾಣಬಹುದು. ಯೋಗ ಅಂತ ಹೇಳಿದರೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಅಂದರೆ ಅದರ ಬಗ್ಗೆ ಅಧ್ಯಯನ ಮಾಡುವವರು ಅಥವಾ ಸಾಮಾನ್ಯವಾಗಿ ಭಾರತೀಯರಾದರೆ ನಮಗೆ ಯೋಗ ಅಂತ ವಿಶ್ವದಲ್ಲೆಲ್ಲ ಪ್ರಖ್ಯಾತ ಆಗಿರೋದಕ್ಕಾಗಿ ಸಾಮಾನ್ಯವಾಗಿ ಗೊತ್ತಿರಬೇಕಾಗ್ತದೆ. ಹಾಗೆ ಅದರ ಬಗ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ, ನಾವು ಆಸನಕ್ಕೆ ಯೋಗ ಅಂತ ಸಾಮಾನ್ಯ ಹೇಳ್ತೇವೆ, ಅದನ್ನು ನಾವು ಹೇಳಬಾರ್ದು. ಭಾರತೀಯರು ಅದನ್ನು ಆಸನಕ್ಕೆ ಯೋಗ ಅಂತ ಹೇಳಬಾರ್ದು. ಯೋಗ ಅಂತ ಹೇಳಿದರೆ ಒಂದು ಪೂರ್ಣ ಜೀವನ ಶೈಲಿ ಅಂತ, ಒಂದು ಸಂಪೂರ್ಣವಾದ ಒಂದು ವ್ಯವಸ್ಥೆ ಅದು. ಅದರಲ್ಲಿ ಯಮ ನಿಯಮಗಳು, ಯಮ ನಿಯಮ ಅಂತೇನು ಮೊದಲನೇ ಹೇಳ್ತೇವೆ, ಅದು ಶಿಸ್ತು ಮತ್ತು ಶಿಸ್ತು ಶೌಚ ಮತ್ತು ನೈತಿಕತೆ ಅನ್ನುವ ಅರ್ಥದಲ್ಲಿ ತಗೊಳ್ಬೋದು, ಅಂದರೆ ಎಥಿಕ್ಸ್ ಅನ್ನೋ ರೀತಿಯಲ್ಲಿ ಕೂಡ ಅದನ್ನು ತಗೊಳ್ಬೋದು. ಯಮ ನಿಯಮ ಆಸನ ನಮಗೆ ಭೌತಿಕವಾದ ವ್ಯಾಯಾಮಕ್ಕೆ ಸಂಬಂಧಪಟ್ಟದ್ದು ಅಥವಾ ಹಾಗೆ ಕುಳಿತುಕೊಳ್ಳುವುದು ಅನ್ನೋ ಅರ್ಥದಲ್ಲಿ ಕೂಡ ಬರ್ತದೆ. ಆಮೇಲೆ ಪ್ರಾಣಾಯಾಮ. ಪ್ರಾಣಾಯಾಮ ಅನ್ನೋದು ನಮ್ಮ ವೈದಿಕ ನಿತ್ಯ ಕರ್ಮಗಳಲ್ಲಿ ಅಂಗವಾಗಿ ಇದ್ದಿದ್ದು ಬಹಳ ವರ್ಷಗಳಿಂದ. ಅದು ಯೋಗ ಭಾರತದಿಂದ ಹುಟ್ಟಲಿಲ್ಲ ಅನ್ನೋರಿಗೆ ಅದು ಉದಾಹರಣೆಗೆ ಯಜುರ್ವೇದ ನಿತ್ಯ ಕ್ರಮದಲ್ಲಿ ಬಹಳ ಸ್ಪಷ್ಟವಾಗಿದೆ. ಅಥವಾ ಪ್ರಾಣಾಯಾಮ ವಿನಿಯೋಗ ಅಂತ ಹೇಳಿ ಪ್ರಾಣಾಯಾಮವನ್ನು ಮಾಡುವ ಕ್ರಮ ಇದೆ. ಆದರೆ ಅದನ್ನು ನಾವು ಸ್ಪಷ್ಟಪಡಿಸಿಕೊಳ್ಬೇಕು. ಉದಾಹರಣೆಗೆ ಅದರ ಒಂದು ಸೂತ್ರದಲ್ಲಿ ಅದರ ವಿವರಣೆ ಇದೆ, ಶ್ವಾಸ ಪ್ರಶ್ವಾಸ ಯೋರ್ ಗತಿರ್ ವಿಚ್ಛೇದ ಪ್ರಾಣಾಯಾಮ ಅನ್ನುವ ಅರ್ಥದಲ್ಲಿ, ಅಂದರೆ ಅದರ ಅಕ್ಷರಶಃ ತೆಗೆದುಕೊಳ್ಳಬಾರದು, ಅದನ್ನು ಪರಂಪರೆಯಲ್ಲಿ ಯಾವ ಅರ್ಥ ಇದೆಯೋ ಅದನ್ನೇ ನಾವು ಆ ರೀತಿಯಾಗಿ ಗ್ರಹಿಸಿ ತೆಗೆದುಕೊಳ್ಬೇಕು. ಆಮೇಲೆ ಈ ಯೋಗ ಅಷ್ಟಾಂಗ ಯೋಗ ಅಂತ ಏನು ಹೇಳ್ತೇವೆ, ಇದರಲ್ಲಿ ಒಂದು ಎರಡು ಬಹಳ ಮುಖ್ಯ ಅಂತ ನಾವು ಸಾಮಾನ್ಯ ಗಮನಿಸ್ತೇವೆ, ಆಸನವನ್ನು ಬಿಟ್ಟು ಪ್ರಾಣಾಯಾಮ ಮತ್ತು ಧ್ಯಾನ. ಅದು ಸ್ವಲ್ಪ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದರೆ ಅದರ ಪೂರ್ಣ ವಿವರ ಇದರಲ್ಲಿ ಇದೆ. ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ. ಇದರಲ್ಲಿ ಪ್ರತ್ಯಾಹಾರ ಅಂತ ಹೇಳಿದರೆ ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಧ್ಯಾನ ಮಾಡಲಿಕ್ಕೆ ಮಾಡಬೇಕಾದ ಸಿದ್ಧತೆ, ಅಂದರೆ ಇಂದ್ರಿಯಗಳನ್ನು ವಿಷಯಗಳಿಂದ ದೂರ ಮಾಡುವಂಥ ಏನು ಪ್ರಯತ್ನ ಇದೆ ಅದು ಪ್ರತ್ಯಾಹಾರ ಅಂತ ಹೇಳಿ ಆಗ್ತದೆ. ಧಾರಣ ಅಂತ ಹೇಳಿದರೆ ನಿಶ್ಚಿತವಾದ ಸ್ಥಾನಗಳಲ್ಲಿ ಚಿತ್ತವನ್ನು ಸ್ಥಿರಗೊಳಿಸುವುದು ಪ್ರತ್ಯಾಹಾರ ಅಲ್ಲ, ಧಾರಣ ಅಂತ ಹೇಳಿ ಆಗ್ತದೆ. ಧಾರಣ ಅಖಂಡವಾಗಿದ್ದಾಗ ಅದು ಅದೇ ಧ್ಯಾನ ಆಗ್ತದೆ. ಅಂದರೆ ನಾವು ಧ್ಯಾನಕ್ಕೆ ಮೆಡಿಟೇಷನ್ ಅನ್ನುವುದು ಅದಕ್ಕೆ ಅದು ಈ ಜುಡಾಯೋ ಕ್ರಿಶ್ಚಿಯನ್ ಅರ್ಥ ಇರುವ ಶಬ್ದ ಮೆಡಿಟೇಷನ್ ಅನ್ನುವ ಶಬ್ದ, ಅದು ನಮ್ಮ ಭಾರತೀಯ ಶಬ್ದ ಅಲ್ಲ. ಅದಕ್ಕೆ ಮೆಡಿಟೇಷನ್ ಅನ್ನೋದನ್ನು ಸಾಮಾನ್ಯವಾಗಿ ಜನ ಬಳಸಿದಾಗ ಅದನ್ನು ಜಪ ಅನ್ನುವ ಅರ್ಥದಲ್ಲಿ ಬಳಸ್ತಾರೆ, ಅಂದರೆ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ TM ಅಂತ ಏನು ಹೇಳ್ತಾರೆ ಆ ಅರ್ಥದಲ್ಲಿ ಅದನ್ನು ಬಳಸ್ತಾರೆ. ಆದರೆ ನಮ್ಮ ಧ್ಯಾನ ಅನ್ನುವುದು ಧಾರಣ ಅಖಂಡವಾಗಿದ್ದಾಗ, ಅಂದರೆ ಯಾವುದೋ ನಿಶ್ಚಿತ ಸ್ಥಾನದಲ್ಲಿ ಅದು ಚಕ್ರಗಳು ಅನ್ನೋ ಅರ್ಥದಲ್ಲಿ ನಿಶ್ಚಿತ ಸ್ಥಾನದಲ್ಲಿ ಚಿತ್ತ ಸ್ಥಿರವಾಗಿದ್ದಾಗ ಅದು ಹಾಗೆಯೇ ಅದನ್ನು ಹಿಡಿದಿರೋದಕ್ಕೆ ಅದಕ್ಕೆ ಧ್ಯಾನ ಅಂತ ಹೇಳಿ ಹೇಳ್ತಾರೆ. ಇದನ್ನು ಅಥವಾ ಧ್ಯಾನ ಅಂತ ಹೇಳುವಾಗ ಅದನ್ನು ಮಾಡಬೇಕು ಅನ್ನೋ ಅರ್ಥದಲ್ಲಿ. ಧ್ಯಾನ ಒಂದು ರೀತಿಯಲ್ಲಿ ಪ್ರಾರ್ಥನೆಯಾಗಿ ಹೋಗಿದೆ, ಆದರೆ ಧ್ಯಾನದ ನಿಜವಾದ ಅರ್ಥ ಗೊತ್ತಾಗಬೇಕಾದ್ರೆ ಈ ಪುಸ್ತಕದಲ್ಲಿ ಅದರ ವಿವರ ಸ್ಪಷ್ಟವಾಗಿದೆ. ಅಂದರೆ ಇದು ಅಥೆಂಟಿಕ್ ಅನ್ನುವ ಅರ್ಥದಲ್ಲಿ ಹಲವಾರು ಜನ ಹಲವಾರು ರೀತಿಯಲ್ಲಿ ಹೇಳುವುದಕ್ಕಾಗಿ ಈ ರೀತಿ ಮೂಲ ಗ್ರಂಥವನ್ನು ನಾವು ಓದಿದಾಗ ನಮಗೆ ಅದರ ಸರಿಯಾದ ಅರ್ಥ ತಿಳಿತದೆ. ಇದನ್ನು ಗುರುಮುಖಿಯನ್ನು ಕಲಿಬೇಕು, ಆದರೆ ಕನಿಷ್ಠ ಅದನ್ನು ನೋಡಿಕೊಂಡಾದರೂ ನೋಡಿದರೆ
ನಮಗೆ ಅದರ ವಿವರ ತಿಳಿತದೆ ಅಂತ. ಆಮೇಲೆ ಸಮಾಧಿ ಅದನ್ನ ಅನುಭವ ಇರುವ ಅವರಲ್ಲೇ ಕೇಳಿ ತಿಳ್ಕೊಳ್ಬೇಕು, ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ. ಹೀಗೆ ಎಲ್ಲ ವಿಚಾರಗಳು ಇದರಲ್ಲಿದೆ. ಅದೇ ರೀತಿ ನೇತಿ ಧೌತಿ ಕಪಾಲಭಾತಿ ಅದರ ಬಗ್ಗೆ ಕೂಡ ವಿವರಗಳಿದೆ. ಇದಲ್ಲದೆ ಈ ಕೊನೆಯ ಭಾಗದಲ್ಲಿ ಅದರಲ್ಲಿ ಸುಮಾರು ಹೆಚ್ಚು ನಾಲ್ಕು ಭಾಗಗಳನ್ನು ಮಾಡುವ ಏನೋ ಕ್ರಮ, ಇದರಲ್ಲಿ ಕೈವಲ್ಯ ಪಾದ ಅನ್ನೋ ಕೊನೆಯ ಪಾದದಲ್ಲಿ ಬಹಳ ಸ್ಪಷ್ಟವಾಗಿ ಮಾನಸಿಕ ವ್ಯವಸ್ಥೆಗಳ ಬಗ್ಗೆ ಅಂದರೆ ಸೈಕಾಲಜಿ ಅದರಲ್ಲಿ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿದರೆ, ಈಗ ನಾವು ಮಾಡರ್ನ್ ಸೈಕಾಲಜಿ ಅಂತೇನೆ ಹೇಳ್ತೇವೆ, ಅದರ ಮತ್ತು ಒಂದು ವಿಜ್ಞಾನದ ದೃಷ್ಟಿಯಿಂದ ನೋಡ್ತೇವೆ, ಅದು ಎಷ್ಟು ಆಳವಾಗಿ ಎಷ್ಟು ಅದನ್ನು ಹೇಳೋದಾದ್ರೆ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ಸ್ ಅಂತ ಹೇಳಿರ್ತಾರೆ. ಅಂದರೆ ಗಾಢವಾಗಿ ಮೂಲಭೂತವಾಗಿ ನಮ್ಮ ಮಾನಸಿಕ ವ್ಯವಸ್ಥೆಯನ್ನು ನೋಡುವಂಥ ಒಂದು ಮೂಲ ಗ್ರಂಥ ಇದು ಯೋಗ ಸೂತ್ರ ಅಂತ ಹೇಳ್ಬೋದು. ಇದರಲ್ಲಿ ಇದರ ವಿವರಗಳನ್ನು ನೋಡಿದಾಗ ಬಹಳ ಆಶ್ಚರ್ಯ ಆಗ್ತದೆ. ಅದು ಈ ಪುಸ್ತಕದಲ್ಲಿದೆ. ಇದರ ಬಗ್ಗೆ ಸಂಶೋಧನೆ ಮಾಡುವವರು ಈ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಇಷ್ಟಪಡೋರು ಎಲ್ಲರೂ ಓದಬಹುದಾದಂಥ ಪುಸ್ತಕ. ಪೂರ್ಣ ಅರ್ಥ ಆಗಬೇಕಾಗಿಲ್ಲ, ಅರ್ಥ ಆದಷ್ಟೇ ಆದರೂ ಕೂಡ ಒಮ್ಮೆ ಆದರೂ ನಾವು ಅದನ್ನು ಏನು ಅಂತ ಹೇಳಿ ಮೂಲವನ್ನು ನೋಡುವಂಥ ಒಂದು ಅಭ್ಯಾಸ ಇಟ್ಟುಕೊಳ್ಬೇಕು, ಅದಕ್ಕೆ ಇದನ್ನು ಪರಾಮರ್ಶನ ಮಾಡ್ಬೋದು. ಅದಲ್ಲದೆ ಇನ್ನೊಂದು ವಿಶೇಷವಾದಂಥ ವಿಚಾರ ಇದೆ. ಲಿಂಗಾಯತ ಪಂಥ ಅಂತ ಹೇಳಿದ್ದು ಲಿಂಗಾಯತ ಧರ್ಮ ಮತ ಅಂತ ಹೇಳಿ ಹೊಸದಾಗಿ ಅದನ್ನು ಗುರುತಿಸಬೇಕು, ಬೇರೆಯದಾಗಿ ಗುರುತಿಸಬೇಕು. ಹಿಂದೂ ಮತ ಅಥವಾ ಸನಾತನ ಧರ್ಮ ಅಂತ ಏನೇ ಹೇಳಿದೆ ಅದರಿಂದ ಬೇರೆಯಾಗಿ ಗುರುತಿಸಬೇಕು ಅನ್ನುವಂಥ ಒಂದು ಚಳುವಳಿ ನಡೀತಾ ಇದೆ ಇವತ್ತಿನ ಕಾಲದಲ್ಲಿ. ಆದರೆ ಈ ಪುಸ್ತಕವನ್ನು ಬರೆದವರು ವೇದಾಂತ ಕೇಸರಿ ಬಸವನ ಭಾಗ್ಯವಾಡಿಯ ಮಲ್ಲಿಕಾರ್ಜುನ ಶಿವಯೋಗಿಗಳು, ಅಂದರೆ ಲಿಂಗಾಯತರ ಒಬ್ಬ ಶ್ರೇಷ್ಠ ಗುರುಗಳು ಅಥವಾ ಸ್ವಾಮಿಗಳು ಅಂತ ಏನು ಹೇಳ್ತೇವೆ ಅವರು. ಅಂದರೆ ಎಲ್ಲವೂ ನಮ್ಮ ಪರಂಪರೆಯ ಒಂದು ಭಾರತೀಯ ಪರಂಪರೆಯ ಅಂಗ ಅನ್ನುವ ಅರ್ಥದಲ್ಲಿ ನಾವೆಲ್ಲ ಪುರಾತನವಾಗಿ ಭಾರತೀಯ ಪರಂಪರೆ ಏನಿತ್ತು, ದರ್ಶನಗಳೇನಿತ್ತು, ಫಿಲಾಸಫಿ ಅಂತೇನು ಹೇಳ್ತೇವೆ. ಆ ಫಿಲಾಸಫಿಗೆ ದರ್ಶನಕ್ಕೆ ವ್ಯತ್ಯಾಸ ಇದೆ, ಯಾಕೆಂದರೆ ದರ್ಶನವನ್ನು ಬರೀ ಬಾಯಲ್ಲಿ ಹೇಳಿದರೆ ನಾವು ಅದನ್ನು ಕೇಳುವಾಗಿಲ್ಲ, ಅವರು ಅದನ್ನು ಕರ್ಮದಲ್ಲಿ ತೋರಿಸಬೇಕು ಅಂತ, ನಡೆದು ತೋರಿಸಿದ್ದು ಮಾತ್ರ ದರ್ಶನ ಆಗ್ತದೆ, ಅದು ಹೇಳಿದ್ದನ್ನು ನಡೆದು ತೋರಿಸಬೇಕು ಅಂತ. ಹಾಗಾಗಿ ಬರೀ ಕತೆ ಹೇಳೋದಲ್ಲ. ಅದೇನಿರಲಿ, ಲಿಂಗಾಯತರು ಕೂಡ ಲಿಂಗಾಯತರ ಸ್ವಾಮಿಗಳು ಗುರುಗಳು ಈ ಭಾರತೀಯ ಪುರಾತನ ದರ್ಶನಗಳನ್ನು ಅಧ್ಯಯನ ಮಾಡಿ ಈ ರೀತಿಯ ಅದ್ಭುತ ಪುಸ್ತಕಗಳನ್ನು ನಮಗೆ ಬರೆದಿದ್ದಾರೆ. ಅಂದರೆ ನಮ್ಮೆಲ್ಲರ ವ್ಯವಸ್ಥೆಗಳು ಒಂದೇ, ಅದಕ್ಕೆ ಆಗಮ ಮತ್ತು ದರ್ಶನಗಳು ವೇದ ಎಲ್ಲವೂ ಅನ್ನೋನ ಅಧ್ಯಯನ ಮಾಡಿ ಅದನ್ನು ಮುಂದುವರಿಸುವಂಥ ಕ್ರಮ ವ್ಯವಸ್ಥೆಯನ್ನು ಮಾಡಿದವರು ಲಿಂಗಾಯತ ಪಂಥದವರು ಕೂಡ ಅಂತ. ಇವತ್ತು ಕೇವಲ ಯಾರೋ ಮೂರು ನಾಲ್ಕನೇ ಅವರು ಬರೆದಿದ್ದು ಮೂಲ ಗ್ರಂಥಗಳನ್ನು ನೋಡದೆ, ಮೂಲ ಲಿಂಗಾಯತ ಗುರುಗಳೇ ಮಾಡಿದ್ದನ್ನು ನೋಡದೆ, ಬೇರೆ ಯಾರೋ ಅದನ್ನು ಯಾವುದೋ ಒಂದು ರೀತಿಯ ರಾಜಕೀಯ ದುರುದ್ದೇಶದಿಂದ ಮಾಡುವಂಥ ಕೆಲಸವನ್ನು ಇಟ್ಟು ನೋಡಿ ಬೇರೆ ಬೇರೆ ಅರ್ಥವನ್ನು ಮಾಡಿಕೊಳ್ತಾ ಇದ್ದೇವೆ. ಅದನ್ನು ಬಿಟ್ಟು ಯಾರು ವಿದ್ವಾಂಸರಿದ್ದಾರೋ ಅವರು ಬರೆದಂಥ ಈ ರೀತಿಯ ಗ್ರಂಥಗಳನ್ನು ನಾವು ಓದಿದರೆ ನಮಗೆ ಆಗ ನಿಜ ಅರ್ಥ ಆಗ್ತದೆ, ಬೇರೆಯವರ ದುರುದ್ದೇಶಗಳು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಆ ದೃಷ್ಟಿಯಿಂದಲೂ ಕೂಡ ಈ ಪುಸ್ತಕಗಳನ್ನು ದಯವಿಟ್ಟು ಎಲ್ಲರೂ ಓದಬೇಕು. ಈ ಪುಸ್ತಕವನ್ನು ನನಗೆ ಕೊಟ್ಟು ಇದನ್ನು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸುಬ್ರಹ್ಮಣ್ಯ ಶಿಶಿರ ಅವರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓದಬೇಕು. ಪಾತಂಜಲಿ ಯೋಗ ಸೂತ್ರ ಮಲ್ಲಿಕಾರ್ಜುನ ಶಿವಯೋಗಿಗಳು ಬರೆದಂತಹ